ಇತ್ತೀಚೆಗೆ ಮೊನ್ನೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಟಿ ದೇವೇಗೌಡರನ್ನು ನಿಲ್ಲಿಸಿ ಸೋಲಿಸಿ ಅಪಮಾನ ಮಾಡಿದ್ರಿ. ಒಂದು ವೇಳೆ ಬಾದಾಮಿಯಿಂದ ಅವ್ರು ಗೆಲ್ಲದೇ ಇದ್ರೆ ಅವ್ರ ರಾಜಕೀಯ ಪರಿಸ್ಥಿತಿ ಏನಾಗ್ತಿತ್ತು, ಅವ್ರ ಮುಂದಿನ ಭವಿಷ್ಯ ಏನಾಗ್ತಿತ್ತು ಯೋಚನೆ ಮಾಡಿ. ಸಿದ್ದರಾಮಯ್ಯನವರು ಎಲ್ಲ ಅಪಮಾನಗಳನ್ನ ಸಹಿಸಿಕೊಂಡಿದ್ದಾರೆ, ಕಾಲಕ್ಕೆ ಕಾಯ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಮುಖ್ಯಮಂತ್ರಿಗೆ ಒಂದು ಸಂಗತಿ ಗೊತ್ತಿರಲಿ, ರಾಜ್ಯದ ಜನತೆ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ 104 ಕ್ಷೇತ್ರಗಳನ್ನ ಗೆಲ್ಲಿಸಿರೋದು ಭಾರತೀಯ ಜನತಾ ಪಾರ್ಟಿ ಎಂ ಎಲ್ ಎಗಳನ್ನು. ನೀವು ಗೆದ್ದಿರೋದು 38 ಜನ ಅಪ್ಪ ಮಕ್ಕಳೆಲ್ಲ ಸೇರಿ. ಇದು ಗೊತ್ತಿದ್ದೂ ಸಹ ದುರಹಂಕಾರ ದರ್ಪದಿಂದ ಮಾತನಾಡ್ತೀರಾ. ಕಾಂಗ್ರೆಸ್ ಬೆಂಬಲ ಕೊಡದಿದ್ರೆ ತಬ್ಬಲಿಗಳಂತೆ ರಸ್ತೆಯಲ್ಲಿ ನಿಲ್ಲಬೇಕಾಗಿತ್ತು ಅನ್ನೋ ಅರಿವು ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಗೊತ್ತಿರಬೇಕು. ನೀವು ಅಧಿಕಾರಕ್ಕೆ ಬಂದ ಮೇಲೆ 225 ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 100 ಹೆಚ್ಚು ತಾಲೂಕಲ್ಲಿ ಭೀಕರ ಬರಗಾಲ ಇದೆ. ಎಲ್ಲೋಗಿದ್ದೀರಾ, ಯಾವ ಸಮಸ್ಯೆ ಬಗೆಹರಿಸಿದ್ದೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ,